Hi friends, welcome to my village recipe channel. Ivat nanu nanna ee video dalli nam kade akki roti anna yav rithiyagi martare anta nimge torisukotta idini. Ig na roti madakke swalpa anna tagondidini. Yak roti ganna haktive antandre roti enadru uludre nav ittaga gatti agirala mettagirutte adukoskara swalpa anna haki roti martivi. Illa swalpa anna vanna tagondidini. Idakke neer hakibittu anna vanna innu chanagi besabeku. ರೊಟ್ಟಿ ಜೊತೆ ತಿನ್ನಕ್ಕೆ ಅಂತ ಎಗ್ ಮಸಾಲ ಮಾಡಿದ್ದೀನಿ. ಎಗ್ ಮಸಾಲದ ವಿಡಿಯೋ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ನೀವು ಚೆಕ್ ಮಾಡ್ಬೋದು. ಇಲ್ಲಿ ಅನ್ನ ಈಗ ಚೆನ್ನಾಗಿ ಬೆಂದಿದೆ, ಈಗ ಹಿಟ್ಟು ಹಾಕ್ತೀನಿ. ರೊಟ್ಟಿ ಮಾಡ್ಲಿಕ್ಕಂತಾನೆ ನಾವು ಅಕ್ಕಿಯನ್ನು ತೊಳೆದು ಹಾಕಿಬಿಟ್ಟು ಹಿಟ್ಟನ್ನು ಮಾಡಿಸಿಟ್ಕೊಂಡಿರ್ತೀವಿ. ಈಗ ನೋಡಿ, ನಾನಿಲ್ಲಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು ಬೌಲಷ್ಟು ಅನ್ನವನ್ನು ತೊಗೊಂಡ್ರೆ, ಒಂದು ಮೂರು ಬೌಲಷ್ಟು ಹಿಟ್ಟನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ನಾನಿಲ್ಲಿ ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿರುವ ನೀರೆಲ್ಲ ಹಿಟ್ಟಿನ ಮೇಲ್ಗಡೆ ಬಂದು ಹಿಟ್ಟು ಚೆನ್ನಾಗಿ ಬೇಯಬೇಕು. ಇದಕ್ಕೆ ನಾನಿಲ್ಲೀಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ನಿಮಿಷ ಆದಮೇಲೆ ಹಿಟ್ಟನ್ನು ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಅನ್ನ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಮಿಕ್ಸ್ ಆದರೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ. ಈಗ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಒಂದು ಮೂರು ನಿಮಿಷನಾದರೂ ಬೇಯಲಿಕ್ಕೆ ಬಿಡಬೇಕು. ಫ್ಲೇಮನ್ನು ಸಣ್ಣದಾಗಿಟ್ಕೊಳ್ಬೇಕು. ಈಗ ಇಲ್ಲಿ ಹಿಟ್ಟು ಚೆನ್ನಾಗಿ ಬೆಂದಿದೆ. ನಾನು ರೊಟ್ಟಿ ಮಾಡಲಿಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಳ್ಳಿ ಕಡೆ ರೊಟ್ಟಿಯನ್ನು ರೊಟ್ಟಿ ಮರಿಗೆಯಲ್ಲಿ ಸುಡ್ತಾರೆ. ಮರಿಗೆ ಅಂತಂದರೆ ಮರದಿಂದ ಮಾಡಿರುವಂಥ ಒಂದು ಅಗ್ಲವಾದಂತಹ ಒಂದು ಬಟ್ಲು ಥರ ಇರುತ್ತೆ. ಹಳ್ಳಿ ಕಡೆ ಅದನ್ನು ರೊಟ್ಟಿ ಮಾಡಲಿಕ್ಕಂತಲೇ ಹೇಳಿ ಒಳ್ಳೆ ಮರದಿಂದ ಮಾಡಿಸಿಟ್ಕೊಂಡಿರ್ತಾರೆ. ಆದರೆ ಪೇಟೆಯಲ್ಲಿ ಮಾರ್ಕೆಟಲ್ಲಿ ಕೂಡ ಮಾರ್ಲಿಕ್ಕೆ ಬರುತ್ತೆ, ಆದರೆ ಬೇರೆ ಬೇರೆ ಮರದ್ದೆಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಅದಕ್ಕೆ ನಾವು ಅದನ್ನು ತೊಗೊಳ್ಳೋದಿಲ್ಲ. ನಾವಿಲ್ಲೇ ಕಲ್ಲ ಮೇಲೆ ಹಿಟ್ಟನ್ನು ಈ ರೀತಿ ಹಾಕ್ಕೊಂಡು ರೊಟ್ಟಿಯನ್ನು ಮಾಡ್ಕೊಳ್ತೀವಿ. ನಾನೀಗ ಇಲ್ಲಿ ಹಿಟ್ಟನ್ನು ನಾದ್ಕೊಳ್ಳಿಕ್ಕೆ ಅದೇ ಪಾತ್ರೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬ ಬಿಸಿ ಇರೋದ್ರಿಂದ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಬೇಕು. ಹಿಟ್ಟನ್ನು ಬಿಸಿ ಇರುವಾಗಲೇ ನಾದ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ, ಇಲ್ಲ ಅಂತಂದರೆ ಆರದ ಮೇಲೆ ಗಟ್ಟಿಯಾಗಿಬಿಡತ್ತೆ. ಗಟ್ಟಿ ಅಂತಂದರೆ ತುಂಬ ಏನು ಗಟ್ಟಿ ಆಗೋದಿಲ್ಲ, ನಾದಲಿಕ್ಕೆ ಸ್ವಲ್ಪ ಬಿಗಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಬಿಸಿ ಇರುವಾಗಲೇ ನಾದ್ಕೊಳ್ಬೇಕು. ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಳ್ತಾ ಹಚ್ಕೊಳ್ತಾ ನಾದ್ಕೊಂಡ್ರೆ ಅಷ್ಟೇನು ಬಿಸಿ ಅನಿಸೋದಿಲ್ಲ. ನೋಡಿ, ಹಿಟ್ಟನ್ನು ಈ ರೀತಿ ಅಂಗೈಯಲ್ಲಿ ಪ್ರೆಸ್ ಮಾಡ್ತಾ ಹಿಟ್ಟನ್ನು ನಾದ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ. ನಾದ್ಕೊಂಡು ನಾವೆಲ್ಲ ಒಂದು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಸೈಡಲ್ಲಿ ಇಟ್ಕೋತೀವಿ. ಅದರಲ್ಲಿ ರೊಟ್ಟಿ ಮಾಡಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಮತ್ತೊಂದು ಸಲ ಅದನ್ನು ಸ್ಮೂತಾಗಿ ನಾದ್ಕೊಳ್ತೀವಿ. ನೋಡಿ, ಈ ರೀತಿ ಅಂಗೈಯಲ್ಲಿ ಪ್ರೆಸ್ ಮಾಡ್ತಾ ಅದನ್ನು ನಾದ್ಕೊಳ್ಬೇಕಾಗತ್ತೆ. ಹಳ್ಳಿ ಕಡೆ ರೊಟ್ಟಿಯನ್ನು ಹೆಚ್ಚಾಗಿ ಕೈಯಲ್ಲೇ ಸುಡ್ತಾರೆ. ಈಗ ರೊಟ್ಟಿ ಮಾಡಲಿಕ್ಕಂತಲೇ ಮಷಿನ್ ಕೂಡ ಬಂದಿದೆ, ಆದರೆ ಮಷಿನ್ನಲ್ಲಿ ಮಾಡಿರುವಂಥ ರೊಟ್ಟಿ ಅಷ್ಟೊಂದೇನು ರುಚಿಯಾಗಿ ಬರಲ್ಲ. ನಾವು ಕೈಯಲ್ಲಿ ಸುಟ್ಟಿರುವ ರೊಟ್ಟಿನೇ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಯನ್ನು ನಾವು ಕೆಂಡದಲ್ಲಿ ಒಣಸ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡಿ, ನಾ ಹಿಟ್ಟನ್ನು ಇಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇದನ್ನು ಉಂಡೆ ಮಾಡಿಕೊಂಡು ಉದ್ದವಾಗಿ ಮಾಡಿಕೊಂಡು ಪ್ರೆಸ್ ಮಾಡಬೇಕು. ಈ ರೀತಿ ನೋಡಿ, ಪ್ರೆಸ್ ಮಾಡಿ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಅದನ್ನು ಕಲ್ಲಿನ ಮೇಲೂ ಹಚ್ಕೊಂಡು ಹೀಗೆ ಹಿಟ್ಟನ್ನು ಇಟ್ಕೊಂಡು ಕೈಯಲ್ಲಿ ಒಂದು ಕೈಯಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಇನ್ನೊಂದು ಕೈಯಿಂದ ಅದನ್ನು ಪ್ರೆಸ್ ಮಾಡ್ತಾ ಹೋಗಬೇಕು. ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಸೈಡಿಗೆ ಈ ರೀತಿ ತಿರುಗಿಸ್ಬೇಕು. ಒಂದೊಂದು ಸಲ ಪ್ರೆಸ್ ಮಾಡಿದಾಗಲೂ ಕೂಡ ಅದನ್ನು ಸ್ಲೋ ಆಗಿ ಎತ್ತಿ ಕೈಯಲ್ಲಿ ತಿರುಗಿಸಿ ಹಾಕ್ಕೊಳ್ತಾ ಮತ್ತೆ ಕೆಳಗಡೆ ಸ್ವಲ್ಪ ನೀರನ್ನು ಸವರ್ಕೊಳ್ತಾ ಪ್ರೆಸ್ ಮಾಡ್ತಾ ಹೋಗಬೇಕು. ಈ ನೀರನ್ನು ಕೈಗೆ ಹಚ್ಕೊಂಡು ಕೆಳಗಡೆ ಸವರ್ಕೊಳ್ತಾ ತಟ್ತಾ ಹೋದಾಗೆ ಕಲ್ಲಿಗೆ ಆ ಹಿಟ್ಟು ಹಿಡಿಯೋದಿಲ್ಲ, ಚೆನ್ನಾಗಿ ಎದ್ದು ಬರುತ್ತೆ. ಈ ರೀತಿ ಸ್ಲೋ ಆಗಿ ಪ್ರೆಸ್ ಮಾಡ್ತಾ ಹೋಗಬೇಕು. ರೊಟ್ಟಿ ಅವಾಗ ಅಗ್ಲವಾಗಿ ಬರುತ್ತೆ. ಕೈಯಲ್ಲಿ ಸ್ಲೋ ಆಗಿ ಈ ರೀತಿ ಸೈಡಲ್ಲಿ ತಿರುಗಿಸ್ಬೇಕು, ಆಗ ರೌಂಡ ಶೇಪಲ್ಲಿ ಬರುತ್ತೆ. ಬರಲ್ಲ ಅಂತ ಅಂದವರು ಹಿಟ್ಟನ್ನು ಸ್ವಲ್ಪ ತೊಗೊಂಡು ಡೈಲಿ ಪ್ರ್ಯಾಕ್ಟೀಸ್ ಮಾಡಿದ್ರೆ ಪ್ರ್ಯಾಕ್ಟೀಸ್ ಆಗತ್ತೆ. ಡೈಲಿ ಸಣ್ಣ ಸಣ್ಣದಾಗಿ ಸುಡಬೇಕು, ಆಮೇಲೆ ಪ್ರ್ಯಾಕ್ಟೀಸ್ ಆದಮೇಲೆ ದೊಡ್ಡ ದೊಡ್ಡದಾಗಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು. ನಾವಿಲ್ಲಿ ಈ ರೀತಿ ರೊಟ್ಟಿಯನ್ನು ಕೈಯಲ್ಲಿ ತಟ್ಟೋದಕ್ಕೆ ಸುಡೋದು ಅಂತ ಹೇಳ್ತೀವಿ. ಈಗ ನೋಡಿ, ರೊಟ್ಟಿ ಸುಟ್ಟು ರೆಡಿಯಾಗಿದೆ. ನಾನೀಗ ಈ ಪ್ಲೇಟ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದ್ರ ಮೇಲೆ ರೊಟ್ಟಿಯನ್ನು ಹಾಕಿಡ್ತೀನಿ. ನಾವು ರೊಟ್ಟಿ ಬೇಯಿಸ್ಲಿಕ್ಕಂತಲೇ ಈ ರೀತಿ ಹಂಚನ್ನು ತೊಗೊಳ್ತೀವಿ. ಈಗ ನೋಡಿ, ನಾ ಹಂಚಿಗೆ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ. ಈ ಎಣ್ಣೆಯನ್ನು ಹಚ್ಚಲಿಕ್ಕೆ ಆ ರಬ್ಬರಿಂದೆಲ್ಲ ಯೂಸ್ ಮಾಡೋ ಬದಲಿಗೆ ತರಕಾರಿಗಳ ತೊಟ್ಟುಗಳನ್ನು ಯೂಸ್ ಮಾಡ್ಬೋದು, ಅಥವಾ ಬಾಳೆದಿಂಡುಗಳನ್ನು ಯೂಸ್ ಮಾಡ್ಬೋದು. ಈಗ ನೋಡಿ, ಇದು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ನಾನು ರೊಟ್ಟಿಯನ್ನು ಹಾಕ್ಕೊಳ್ತಾ ಇದ್ದೀನಿ.
ಈ ರೊಟ್ಟಿ ಇಲ್ಲಿ ಬೇಯ್ತಾ ಇರುವಾಗಲೇ ನಾನಿಲ್ಲಿ ರೊಟ್ಟಿಯನ್ನು ಸುಟ್ಕೊಳ್ತೀನಿ. ನೀವು ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನು ನೋಡಬೇಕು ಅಂತಂದರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಬೇಕು. ಸಬ್ಸ್ಕ್ರೈಬ್ ಮಾಡಿದಾಗ ಅದರ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಟ್ಕೊಳ್ಳೋದ್ರಿಂದ ಮಾತ್ರ ನಾವು ಅಪ್ಲೋಡ್ ಮಾಡಿದಂಥ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಆಗ ನೀವು ನಮ್ಮ ವೀಡಿಯೋಗಳನ್ನು ನೋಡ್ಬೋದು. ಈಗ ನೋಡಿ, ಇಲ್ಲಿ ರೊಟ್ಟಿ ಚೆನ್ನಾಗಿ ಬೆಂದಿದೆ, ಸೈಡೆಲ್ಲ ಚೆನ್ನಾಗಿ ಬೇಯಲಿ ಅಂತ ಇನ್ನೊಂದು ಸಲ ಇದನ್ನು ತಿರ್ಸ್ಕೊಳ್ತಾ ಇದ್ದೀನಿ. ನಾ ಮಾಡಿದಂಥ ರೊಟ್ಟಿ ವಿಧಾನ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಅಕ್ಕಿ ರೊಟ್ಟಿಯನ್ನು ಹೇಗೆ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ತಿಳಿಸಿ. ನಾ ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಅದರ ಪಕ್ಕದಲ್ಲಿ ಬರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಅದರಿಂದ ನಾ ಅಪ್ಲೋಡ್ ಮಾಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರತ್ತೆ. ಅದರಿಂದ ನೀವು ನನ್ನ ವಿಡಿಯೋಗಳನ್ನು ನೋಡ್ಬೋದು.